ನನ್ನ ಗಂಡ ಅಂತ ಒಂದು ಕಡ್ಡಿ ಕರ್ಪೂರ ಹಚ್ಚಲಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನು ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲಿ ಅವಳು ಹೋಗ್ಬಿಟ್ಲು. ನನ್ನ ಮಗನ ಬಂದು ದುಡ್ಡಲ್ಲಿ ಒಂದು ರೂಪಾಯಿ ನಮ್ಮ ಕಷ್ಟ ಸುಖಕ್ಕೆ ಕೊಡಲಿಲ್ಲ. ಇವತ್ತು ನಾನು ತಿರ್ದಿ ಅವಳು ತಿರ್ದಿ ಪರದೆ ಜೀವನ ಮಾಡಲಿ ಎಂದ. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚಿರವಣಿಲಿ ನಿಂತ್ಕೋಬೇಕು? ಅವಳು ಅವಳು ಯಾವಳು? ಅವತ್ತು ಓದಳು, ಮಣ್ಣಳಿಗೆ ಬಿಸಾಕ್ಬಿಟ್ಟು ಓದಳು, ಇವತ್ತಿನವರೆಗೂ ಇಲ್ಲ. ಅವ್ರ ತಾಯಿ ತಂದೆ ಅವರೇ, ನಾನು ಅಮೇರಿಕದಲ್ಲಿ ಓದ್ಬಿಟ್ಟು ಬಂದು 2 ವರ್ಷ ನಿಮ್ಮ ಬಾಯಿಗೆ ಅನ್ನ ಹಾಕ್ತೀನಿ ಅಂತ ಓದೋಳು, ಇವತ್ತು ಇಲ್ಲ, ಇನ್ನೊಂದು ಸತಿಗೂ ಇಲ್ಲ. ಅವಳು ನನ್ನ ಮಗನ ಹೆಸರು ಎತ್ಕೊಂಡು ಚಿಲವಣಿಗೆ ನಿಂತ್ಕೊಳ್ಳೋಕ್ಕಿಲ್ಲ. ಅವಳು ಡಿ ಕೆ ರವಿ ಹೆಂಡತಿ ಅನ್ನೋ ಏಕ್ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಳು. ಅವ್ರಪ್ಪ ಗಂಟು ಮೂಟೆ ಕಟ್ಟು, ಗಂಟು ಮೂಟೆ ಕಟ್ಟಬೇಕು ಟ್ರಾನ್ಸ್ಫರ್ ಆದಾಗ ಅನ್ನೋನು. ನಾನು ಹಿಂಗೆ ಮಾಡ್ತಾರೆ ಅನ್ನೋದು ಅರಿದೇ ಹೋದೆ. ನಾನು ಮಾಡಿದ್ರು ಅವ್ರು ಬದುಕಲಿ ಭಗವಂತ. ನನ್ನ ನಿಯತ್ತಿದ್ರೆ ನನ್ನ ಕಣ್ಣಿದ್ರಿಗೆ ನನ್ನಂಗೆ ಅವ್ರಪ್ಪ ಅವ್ರವ್ವ ಯಾವತ್ತಾದಾರೋ ಅಂತ ಹಗಲು ಇಳ್ಳೆಲ್ಲ ಶೋಕ ಮಾಡ್ತೀನಿ. ಅವಳು ಚಿಲವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗಲಿ, ನನ್ನ ಮಗನ ಹೆಸರು ಹಾಕಕ್ಕೂಡ್ದು, ನನ್ನ ಮಗನ ಫೋಟೋ ಹಾಕಕ್ಕೂಡ್ದು, ಅಷ್ಟೇ ನಾನು ಹೇಳೋದು. ಬಳಸಿದ್ರೆ ಏನು ಮಾಡ್ತೀರಿ? ಬಳಸಿದ್ರೆ ಏನು ಮಾಡ್ತೀನಿ ಅಂದ ಪಾಮ್ಲೆಟ್ಗೆ ನಾನು 3 ಆಟದ ಹುಡುಗರಿಗೆ ಹೇಳ್ತೀನಿ ಬೆಂಕಿ ಇಟ್ರಿ ಅಂತ. ಅವ್ರ ಕೈಲಿ ಮೀಟ್ರ್ ಇಲ್ದರೆ ಮಾದಿ ಮಾರು ಕರ್ಕೊಂಡು ನಾನೇ ಹೋಯ್ತೀನಿ. ನನಗೇನು ಬೈವೇ? ಅವಳೇನು ನನ್ನ ಇಟ್ಟಿಗೆ ಬಟ್ಟೆ ಕೊಟ್ಟು ಮಡಿಕೊಂಡಿದ್ದಾಳೆ? ನಿನ್ನ ಮಗನ ದುಡ್ಡು ಗೊತ್ತು ಕೊಳವ ಇಷ್ಟ ಅಂತ ಕೊಟ್ಟಿದ್ದಾಳೆ? ಏನೂ ಇಲ್ವಲ್ಲ, ಎಲ್ಲ ನುಂಗ್ ನೀರು ಕುಡ್ಕೊಂಡ್ಳು. ನಾನು ಓಸಿ ಕಷ್ಟ ಬಿದ್ದು ನನ್ನ ಮಗನ ಆ ಎತ್ತರಕ್ಕೆ ಬೆಳೆಸಿದ್ದೆ. ನನ್ನ ಮಗ ಜೊತೆಲಿರೋಗಿಂಟವ ನಮ್ಮ ಬಂಗಾರ ಮಡಿಕೊಂಡಂಗೆ ಮಡಿಕೊಂಡಿದ್ರು. ಅಮ್ಮ ನೀನು ಇಂಥ ಮಗನ ಪಡೆದು ಹೊಲ್ತಕ್ಕೆ ಹೋದೀಯ ಅಂದ್ಲು. ಹಿಂಗೆ ಸಾಕಳೇನು ಅಂತ ನಾನು ನನ್ನ ಎತ್ತು ಮಗಳಿಗಿಂತ ಹೆಚ್ಚಾಗಿ ನಾನು ಎಣ್ಣೆ ಹಾಕೋದು, ತಲೆ ಬಾಚೋದು, ಮುತ್ತಿಕ್ಕೋದು, ಅಯ್ಯೋ ರಾಮ ಇನ್ಯಾಕೆ ಸಾಕಿದ್ದಿ ನನ್ನ ಅಂತ ತಬ್ಬಿಕೊಂಡ್ಳು. ಎಲ್ಲ ನೋಡುವಂಗೆ ನನ್ನ ಮಗಂದು ಅಂತ 1 ರೂಪಾಯಿ ಕೊಟ್ಟಿರೋಳಲ್ಲ ಕಡ್ಡಿ ಕರ್ಪೂರ ಹಚ್ಚಕ್ಕೆ. ಅಯ್ಯೋ ಸಮಾಧಿ ಪೂಜೆ, ಅವಳು ಸಮಾಧಿ ಪೂಜೆ ಅಲ್ಲ, ಹಾಲು ತುಪ್ಪನೇ ಸರಿಯಾಗಿ ಬಿಡಲಿಲ್ಲ, ಗಳಾಸ್ವಿ ಸಾಕ್ಬಿಟ್ಟೋದ್ಲು.